ನನ್ನ ಅಜ್ಜಿಗೆ ಮಕ್ಕಳನ್ನೆಲ್ಲ ಹಿಡಿದು ಒಂದು ಕಡೆ ಕೂಡಿಸುವಂಥ ವಶೀಕರಣ ಶಕ್ತಿ ಇತ್ತು ಅಂತ ನಂಬ್ಕೋತಿದ್ದೆ ನಾನು. ಎಂಥ ಬುದ್ಧಿವಂತ ಯಾಕೆ, ಮನೆ ಕೆಲಸ ಎಲ್ಲ ನಮ್ಮ ಕಡೆಯಿಂದ ಮಾಡಿಸ್ತಾ ಇದ್ಲು. ಆ ಮಾಡಿಸೋ ರೀತಿ ಬಹಳ ಅನನ್ಯವಾದಂಥದ್ದು. ನಾವೆಲ್ಲ ಮೊದಲೇ ಮಂಡ್ ಹುಡುಗರು, ಮನೆ ಕೆಲಸ ಮಾಡೋರೇ ಅಲ್ಲ, ಏನೋ ನೆವ ಹೇಳಿ ತಪ್ಸ್ಕೊಂಡು ಹೋಗೋರು. ಆದರೆ ಆಕೆ ಕೆಲಸ ಹೇಳಿ ಮಾಡಿಸ್ಕೊಳ್ಳೋ ರೀತಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಆಕೆ ನಮ್ಮನೆಲ್ಲ ಕೂಡಿಸಿ ಕೆಲಸ ಹೇಳ್ತಿರ್ಲಿಲ್ಲ. ಕೆಲಸ ಆದಮೇಲೆ ನಮಗದರಿಂದ ಏನು ಲಾಭ ಸಿಗ್ತದೆ, ಸೌಲಭ್ಯಗಳು ಸಿಗ್ತವೆ, ತಿಂಡಿಗಳು ಏನು ಸಿಗ್ತವೆ ಅನ್ನೋದು ರಸವತ್ತಾಗಿ ವರ್ಣಿಸಿದಾಗ ಎಲ್ಲರಿಗೂ ಬಾಯಲ್ಲಿ ನೀರೂರಿ ಆಕೆ ಹೇಳೋ ಯಾವ ಕೆಲಸವನ್ನಾದರೂ ತಕರಾರಿಲ್ಲದೆ ಮಾಡಿಬಿಡ್ತಿದ್ವಿ ನಾವು. ಅದರಲ್ಲೂ ನಮಗೆ ಆಸಕ್ತಿ ಬರದೇ ಹೋದರೂ ತಪ್ಪದೇ ಮಾಡುವಂಥ ಕೆಲಸ ಅಂದರೆ ಈ ಜೋಳದ ಅರಳು ಮಾಡುವಂಥ ಕೆಲಸ. ಈ ಉತ್ತರ ಕರ್ನಾಟಕ ಕಡೆ ತುಂಬ ಜಾಸ್ತಿ ಅರಳು ಮಾಡೋದು, ಜೋಳದ ಅರಳು ಮಾಡೋದು. ಈ ಅರಳಿನ ಜೋಳ ಅಂತ ಬೇರೆ ಬರ್ತದೆ. ಅದನ್ನು ಸ್ವಚ್ಛ ಮಾಡಿ ನೀರಲ್ಲಿ ತೊಳೆದು ನೆನೆಸಿ ನಂತರ ತೆಗೆದು ನೆರಳಲ್ಲಿ ಒಣಗಿಸ್ಬೇಕು. ಚೆನ್ನಾಗಿ ಒಣಗಿದ ಮೇಲೆ ಒಂದು ದೊಡ್ಡ ಬಾಣಲೆ ತೊಗೋಬೇಕು. ಚೆನ್ನಾಗಿ ಕಾದ ಬಾಣಲೆಯಲ್ಲಿ ಒಂದು ಹಿಡಿ ಆ ಜೋಳದ ಕಾಳನ್ನು ಹಾಕಬೇಕು. ಆಕೇನು ಮಾಡ್ತೀವಿ, ಉದ್ದ ಒಂದು ಕೋಲು ತೊಗೊಂಡು ಕೋಲಿನ ತುದಿಗೆ ಚೆಂಡಿನ ಆಕೃತಿಯಲ್ಲಿ ಬಟ್ಟೆ ಕಟ್ಟಿ ಒಂದು ಉಂಡೆ ಥರ ಮಾಡೋಳು, ಅದರಿಂದ ಹುರಿಬೇಕು. ಎಷ್ಟು ಚೆಂದ ಇರ್ತಿತ್ತು ಗೊತ್ತಾ, ನಾವೆಲ್ಲ ಹುಡುಗರು ಸುತ್ತಲ ಕೂತ್ಕೊಂಡು ನೋಡ್ತಾ ಇದ್ವಿ. ಆ ಬಾಣಲಿಯಲ್ಲಿ ಜೋಳದ ಕಾಲು ಹಾಕಿ ಮೇಲೊಂದು ಬಟ್ಟೆ ಮುಚ್ಚಿಬಿಡೋಳು, ಆ ಉದ್ದ ಕೋಲಿಗೆ ಉಂಡಿನ ಹಾಗೆ ಬಟ್ಟೆ ಕಟ್ಟಿದ್ನ ಹಿಡ್ಕೊಂಡು ಹುರಿಬೇಕು. ಹಿಂಗೆ ಏನು ನೋಡಿ ಟಪ್ 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 ಅಂತ ಸಪ್ಪಳ ಬರಬೇಕು. ಈ ಹೊರಗಡೆ ಹಾರತಿದ್ದು ಅರಳು ಹೂ ಹೂ ಬಿದ್ದಂಗೆ ಹೊರಗೆ ಬರೋದು. ಎಲ್ಲ ಅರಳಿದ ಮೇಲೆ ಟಪ್ ಟಪ್ ಸಪ್ಪಳ ನಿಂತ ಮೇಲೆ ಆ ಬಟ್ಟೆ ತೆಗೆದು ನೆಲದ ಮೇಲೆ ಹಾಕ್ಬಿಡೋಳು ಅದೆಲ್ಲ ಅದನ್ನು ಅರಳು. ಅವು ನೋಡ್ಬೇಕು ಅವಾಗ ಯುದ್ಧ ಭೂಮಿಯಲ್ಲಿ ಗುಂಡು ಹಾರೋ ಹಾಗೆ ಟಪ್ 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 ಸಪ್ಪಳ ಎಲ್ಲ ಮನೆಯೆಲ್ಲ ಸುದ್ದಿ ಬಿಡಬೇಕು. ಸಪ್ಪಳ ಹೊರಗೆ ಹಾಕಿದ ಮೇಲೆ ಅಂತ ಸಪ್ರೇಟ್ ಮಾಡಬೇಕು, ಎಲ್ಲ ಬೇಗ ಬೇಗ ಭಾಗ ಮಾಡಬೇಕು. ನೋಡಿದರೆ ಕೆಲವೊಂದು ಎಷ್ಟು ಚೆನ್ನಾಗಿತ್ತು ಅಂದರು, ಒಂದೊಂದು ಅರಳು ಮಲ್ಲಿಗೆ ಹೂವಿನಷ್ಟು ದೊಡ್ಡದು, ಅಷ್ಟೇ ಹಗುರವಾಗಿದ್ದದ್ದು. ಅವನ್ನೆಲ್ಲ ತೆಗೆದು ತೆಗೆದು ಬುಟ್ಟಿಗೆ ತುಂಬ್ತಿದ್ದೆ. ಆಗ ನನಗೆ ಭಾಳ ಆಶ್ಚರ್ಯವಾದದ್ದು ಅಂದರೆ, ನೋಡಿ ಜೀವನದ ಬಾಲ್ಯದ ಅನುಭವಗಳು ಎಷ್ಟು ಆಧ್ಯಾತ್ಮಿಕ ಅನುಭವವನ್ನು ಕೊಡ್ತವೆ ಅಂತ. ಅರಳು ತೆಗೆಯುವಾಗ ನಾನು ನೋಡಿದೆ ಕೆಲವೊಂದು ಅರಳು ದೊಡ್ಡ ದೊಡ್ಡದಾಗಿ ಹೂವಿನಷ್ಟು ದೊಡ್ಡದಾಗಿದ್ದಾವೆ, ಚೆನ್ನಾಗಿ ಅರಳಿಬಿಟ್ಟಿದ್ದಾವೆ, ಅದನ್ನೊಂದು ಬುಟ್ಟಿಗೆ ಹಾಕಬೇಕು. ಇನ್ನು ಕೆಲವು ಪೂರ್ತಿ ಅರಳಿಲ್ಲ, ಅರ್ಧಮರ್ಧ ಅರಳಿದ್ದಾವೆ. ಅವು ತಿನ್ನೋಕೆ ಬರ್ತದೋ ಇಲ್ಲೋ ಗೊತ್ತಿಲ್ಲ, ಕಟ್ಟಂ ಕುಟುಂಬ ಅಂತ ಆಗಬೇಕು ಬಾಯಲ್ಲಿ, ಅದೊಂದು ಬೇರೆ ಮಾಡಬೇಕು. ಇನ್ನು ಕೆಲವು ಅರಳೇ ಇಲ್ಲ, ಹಾಗೆ ಕೂತಿದ್ದಾವೆ. ಅಜ್ಜಿನ ಕೇಳಿದೆ, ಅಜ್ಜಿ ಹೆಂಗೆ ಹಾಕಿದ್ದು, ಎಲ್ಲ ಜೋಳ ಒಂದೇ ಥರ ಹಾಕಿದ್ದೆಲ್ಲ, ಕೆಲವು ಅರಳಿದ್ದಾವೆ, ಕೆಲವು ಅರ್ಧಮರ್ಧ, ಕೆಲವು ಅರಳೇ ಇಲ್ಲ, ಯಾಕೆ ಅಂತ. ಆಕೆ ಹೇಳಿದಂಥ ಮಾತು ನನ್ನ ಜೀವನದಲ್ಲಿ ದೊಡ್ಡ ಪಾಠ ಕಲಿಸ್ತು. ಮಗು, ಎಲ್ಲ ಕಾಳು ಅರಳಾಗಲ್ವೋ, ಎಲ್ಲ ಕಾಳು ಬಿಸಿ ತಗೋತಾವೆ, ಬಿಸಿ ಪಡ್ಕೊಂಡ್ರು ಅರಳಾಗೋಲ್ಲ. ಕೆಲವು ಬಿಸಿ ಹೀರ್ಕೊಂಡು ಮೈ ತುಂಬಿ ಸಂತೋಷದಿಂದ ಹಿಗ್ಗಿ ಅರಳಾಗಿಬಿಡ್ತವೆ, ಅವು ತೃಪ್ತವಾದಂಥ ಜೋಳದ ಕಾಳು. ಇನ್ನು ಕೆಲವು ಪೂರ್ತಿ ತೃಪ್ತಿ ಆಗದೇ ಇದ್ದಂಥ ಕಾಳುಗಳು, ಅವಕ್ಕೆ ಎಷ್ಟೇ ಬಿಸಿ ಕೊಟ್ಟರು ಕೂಡ ಅರ್ಧ ಅರಳ್ತಾವೆ, ಅರ್ಧ ಅರಳಲ್ಲ, ಹಂಗೇ ಇರ್ತವೆ, ಏನು ಪ್ರಯೋಜನ ಇಲ್ಲ. ಇನ್ನು ಉಳಿದಿದ್ದಾವಲ್ಲ ಕೆಲವು, ಅವಕ್ಕೆ ಕಳ್ಳ ಕಾಳು ಅಂತ ಹೆಸರಿಡ್ತೀವಿ. ಕಳ್ಳ ಕಾಳು ಯಾಕೆ ಅಂದರೆ ಬಿಸಿನೂ ಪಡ್ಕೊಳ್ತಾವೆ, ಅರಳೋದು ಇಲ್ಲ, ಅವಕ್ಕೆ ಸಂತೋಷನೂ ಇಲ್ಲ, ಸಂತೋಷ ಪಡೋದು ಇಲ್ಲ, ಮತ್ತೊಬ್ಬರಿಗೆ ಅರಳಿ ಸಂತೋಷನೂ ಕೊಡಲ್ಲ. ಅವನ್ನೆಲ್ಲ ಹೊರಗೆ ಚೆಲ್ಲಿ ಬಿಡಬೇಕು, ಅವು ಬೆಳೆಯೋದು ಇಲ್ಲ, ಅವು ಯಾವ ಪ್ರಯೋಜನನೂ ಇಲ್ಲ ಅಂದ್ಲು. ಅದನ್ನ ಕೇಳಿದ ತಕ್ಷಣ ನನಗೆ ಆಗ ಗೊತ್ತಾಗಲಿಲ್ಲ. ದಯವಿಟ್ಟು ಕೆಳಗ್ರೆ ಅರ್ಥ ಮಾಡ್ಕೊಳ್ಳಿ, ಮೌಲ್ಯದ ಹೆಜ್ಜೆಗಳು ನಮಗೆ ಯಾವಾಗಲೂ ಹಿಂದಿನಿಂದಾನೇ ಅರ್ಥ ಆಗೋದು. ಘಟನೆ ಆದಾಗ ಅದರ ಬೆಲೆ ಅರ್ಥ ಆಗಿರೋಲ್ಲ. 20 ವರ್ಷ ಕಳೆದ್ಮೇಲೆ ಹೌದಲ್ವಾ, ಆ ಘಟನೆ ಜೀವನಕ್ಕೆ ಎಂಥ ಪಾಠ ಕೊಡ್ತಲ್ಲ ಅಂತ ಮೌಲ್ಯಗಳನ್ನು ನೆನೆಸ್ಕೊಳ್ಳೋದು ನಾವು 20 ವರ್ಷ ಆದಮೇಲೆ. ನನಗೆ ಆ ನಂತರ ಅರ್ಥ ಆದದ್ದು, ಅಜ್ಜಿ ಹೇಳಿದಂಥದ್ದು ಎಂಥ ಅದಲ್ವಾ, ನಮ್ಮ ಜೀವನದಲ್ಲೂ ಹಾಗೆ ಅಲ್ವಾ, ಸಮಾಜದಲ್ಲೂ ಅಂಥ ಜನರು ಇಲ್ವಾ, ನಮ್ಮಲ್ಲಿ ಎಲ್ಲ ಜನರು ಹೀಗೆ ಅಲ್ವಾ. ಕೆಲವು ಮಹನೀಯರು ಕಷ್ಟವನ್ನು ಪಡ್ಕೊಳ್ತಾರೆ, ಅದರ ಬಿಸಿ ತಟ್ಟಿ ಎದುರೂ ಕೂಡ ತಾವು ಅರಳಿ ತಮ್ಮ ಶಕ್ತಿಯನ್ನು ಹಿಗ್ಗಿಸಿ ಜಗತ್ತಿಗೆ ಪ್ರಯೋಜನಕಾರಿಯಾಗಿ ಅರಳಾಗ್ತಾರೆ. ಕೆಲವರು ಕಷ್ಟದ ಸ್ಥಿತಿಯಿಂದ ಹೊರಗೆ ಬರಲಾರದೆ ಜಗತ್ತಿಗೆ ಸಹಾಯ ಮಾಡಲಾರದೆ ಒದ್ದಾಡಿ ಒದ್ದಾಡಿ ಗೊಣಕೊಂಡು ಅಲ್ಲೇ ಇರ್ತಾರೆ, ಅವು ಅರ್ಧ ಅರಳಿದಂಥ ಅರಳು. ಕೆಲವರು ಕಳ್ಳ ಕಾಣಿನ ಹಾಗೆ ಅರಳು ಆಗದೆ ಕಲ್ಲಿನಂತೆ ಹಾಗೆ ಉಳಿದು ಹೋಗ್ತಾರೆ, ಯಾರಿಗೂ ಪ್ರಯೋಜನವಿಲ್ಲದೆ ಮರ್ತು ಹೋಗ್ಬಿಡ್ತಾರೆ, ಅವನು ಹಾಗೆ ಬಿಸಾಕ್ಬೇಕಷ್ಟೇ. ಸಮಾಜದಲ್ಲಿ 3/3 ಜನನೂ ಇಲ್ವಾ ಸ್ವಾಮಿ, ದೊಡ್ಡವರೆಲ್ಲ ನೋಡಿ ಕಷ್ಟದ ಬೆಂಕಿಯಲ್ಲೇ ಹಾಯ್ದು ಬಂದವರು, ಹಾಗೆ ಬಂದಿದ್ದೀವಿ ಅಂತ ದುಃಖ ಇಲ್ಲ. ತಮ್ಮ ಜೀವನವನ್ನು ಹಿಗ್ಗಿಸಿಕೊಂಡು ಅರಳಿಸಿಕೊಂಡು ಸಮಾಜಕ್ಕೆ ಅರಳು ಕೊಡುವ ಹಾಗೆ ಸುಖ ಕೊಟ್ಟಿದ್ದಾರಲ್ಲ, ಅಂಥವ್ರು ನೆನೆಸ್ಕೋಬೇಕು. ಎರಡನೇದವ್ರು ಭಾಳ ಜನ ಮಧ್ಯಮ ವರ್ಗದವ್ರು, ನಾವೆಲ್ಲ ಏನು ಮಾಡ್ತೀವಿ, ಒದ್ದಾಡ್ತೀವಿ, ಒದ್ದಾಡಲ್ಲ, ಒದ್ದಾಡ್ತೀವಿ, ಒದ್ದಾಡಲ್ಲ, ಅರಳೇ ಆಗೋಲ್ಲ, ಆಗಬೇಕು ಅಂತ ಆಸೆ ಇದೆ, ಪೂರ್ತಿ ಅರಳಾಗಲ್ಲ, ಈ ಕಡೆಗೂ ದಕ್ಕದೆ ಅಲ್ಲೂ ದಕ್ಕದೆ ಉಳಿದು ಹೋಗ್ಬಿಡ್ತಾರೆ. ಇನ್ನು ಕೊನೆ ಕೆಲವರು ಏನೂ ಜೀವನ ಸಂಬಂಧ ಇಲ್ಲದೋ ಹಾಗೆ ಬಿಸಿ ಪಡ್ಕೊಂಡ್ರು ಅಷ್ಟೇ, ಚಳಿ ಪಡ್ಕೊಂಡ್ರು ಅಷ್ಟೇ, ಒಣಗಿದ ಕಾಳಿನ ಥರ ಇರ್ತಾರೆ. ಆದ್ದರಿಂದ ನಮ್ಮ ಜೀವನ ಅರಳದಷ್ಟು ಮಧುರ, ಸುವಾಸಿತ ಆಗ್ತದೆ, ಪ್ರಯೋಜನಕಾರಿ ಆಗ್ತದೆ, ನಮಗಷ್ಟೇ ಅಲ್ಲ ಸಮಾಜಕ್ಕೂ ಪ್ರಯೋಜನಕಾರಿ ಆಗುವ ಹಾಗೆ ಈ ಜೋಳದ ಅರಳಿನ ಕಥೆ ನಮ್ಮ ಮನಸ್ಸಲ್ಲಿದ್ದಾಗ ಯಾವತ್ತಾದರೂ ಕಷ್ಟ ಬಂದರೆ, ದುಃಖ ಬಂದರೆ ಅರಳಬೇಕು ಅನ್ನುವಂಥ ಒಂದು ಶಕ್ತಿಯನ್ನು ಪುಟ ಕೊಡ್ತದೆ ಮನಸ್ಸಿಗೆ. ಆ ಅರಳಿನ ಆದರ್ಶ ಅದು. ಕರುಣಾ.